ದುಡ್ಡು ಸಿಗ ಏನ್ ತಿಳ್ಕೊಂಡಿದ್ದೀರಿ? ಪೊಲೀಸ್ ಕಂಪ್ಲೇಂಟ್ ಹಾಕೋತೀರಿ? ಒಬ್ಬ ಎಮ್ ಎಲ್ ಎ ಬಂದು ಕೇಳಿದ್ರೆ ಏನು ಎಮ್ ಎಲ್ ಎಗಳನ್ನ ಏನ್ ಗುಲಾಬ್ ಅಂತ ತಿಳ್ಕೊಂಡ್ಬಿಟ್ಟಿದ್ರು ನೀವು? ಅವ್ರಿಗೇನು ಅಂದ್ರೆ ಕಾನೂನು ಬಿಟ್ ಮಾಡಕ್ ಹೋದ್ರೆ ನಾವು ಯಾರೋ ಜೈಲಲ್ಲಿ ನಾನು ಆ ತರ ಮಾಡಕ್ ಬೀದರಿಂದ ಬಂದಿದ್ದೀನಿ, ಬೀದರಿಂದ ಬಂದಿದ್ದೀನಿ. ಅಲ್ಲಾರ ಕೃಷ್ಣೇಗೌಡ ಅಂತ ಹಾಕಿದ್ರೆ ಕಿಂಡಿ ಮೋಚಾರಿ ಬಂದು ಅವನು ಕೆಲವ್ ಯಾರೋ ಹೇಳ್ತಾರ ಪೊಲೀಸ್ ಸರ್ ಕಲೆಕ್ಷನ್ ಮಾಡಕ್ ಇಟ್ಕೊಂಡ್ರೆ ಇಟ್ಕೊಂಡು ತಿಂಗಳ ತಿಂಗಳ ಕಲೆಕ್ಷನ್ ಮಾಡ್ತಾರೆ. ಜೈ ಮಾಡಿ ಅವ್ರನ್ನ ಇದು ಮಾಡಕ್ ಅವಕಾಶ ಮಾಡ್ಬೇಡಿ. 139 ಜನ ಬ್ರೋಕರ್ಸ್ ಅವ್ರೆ ಬೇಕಾದ್ರೆ ಹೊರಗಡೆ ಮಾಡಿ ಕಳಿಸ್ಕೊಡ್ಲಿ, ನನಗೆ ಬಂದು ಆಫೀಸರ್ ತೊಂದರೆ ಕೊಡಕ್ ಬೇಡ ಅಂತ ಅವ್ರು ಹೇಳ್ತಾರೆ. ನಾನು ಯಾವ್ದು ಕರ್ತ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ. ಕಾನೂನು ಬಿಟ್ಟು ನಾವು ಮಾಡಕ್ಕಾಗಲ್ಲ ಅಂತ ಅಷ್ಟೇ ಹೇಳ್ತೀವಿ. ಅದನ್ನ ಮಾಡಿ ಅಂತ ಹೇಳ್ತೀವಿ. ಅದು ಈಗ ಯಾವನು ಮುಂದೆ ಒಂದ್ಸರಿ ಬರೋದು ಕೃಷ್ಣೇ ಕೂಡ ನಾನು ಯಾವನು ಕುಸೂರಿಗೆ ಇಲ್ಲಿಗೆ ಏನ್ ಹಾಕ್ತಾರ? ಯಾಕೆ ಕುಸೂರಿ ನಿಮ್ಮ ಹತ್ರ ದುಡ್ಡು ಸಿಗ ಏನ್ ತಿಳ್ಕೊಂಡಿದ್ದೀರಿ? ಪೊಲೀಸ್ ಕಂಪ್ಲೇಂಟ್ ಹಾಕೋತೀರಿ? ಒಬ್ಬ ಎಮ್ ಎಲ್ ಎ ಬಂದು ಕೇಳಿದ್ರೆ ಏನು ಎಮ್ ಎಲ್ ಎಗಳನ್ನ ಏನ್ ಗುಲಾಬ್ ಅಂತ ತಿಳ್ಕೊಂಡ್ಬಿಟ್ಟಿದ್ರು ನೀವು? ಅವ್ರಿಗೆ ಏನು ಅಂದ್ರೆ ಕಾನೂನು ಬಿಟ್ಟು ಮಾಡಕ್ ಹೋದ್ರೆ ನಾವು ಯಾರೋ ಜೈಲಲ್ಲಿ ಸರ್ ನಾನು ಆ ತರ ಮಾಡಕ್ ಬೀದರಿಂದ ಬಂದಿದ್ದೀನಿ, ಬೀದರಿಂದ ಬಂದಿದ್ದೀನಿ. ಅಲ್ಲಾರ ಕೃಷ್ಣೇಗೌಡ ಅಂತ ಹಾಕಿದ್ರೆ ಕಿಂಡಿ ಮೋಚಾರಿ ಬಂದು ಅವನು ಕೆಲವ್ ಯಾರೋ ಹೇಳ್ತಾರ ಪೊಲೀಸ್ ಸರ್ ಕಲೆಕ್ಷನ್ ಮಾಡಕ್ ಇಟ್ಕೊಂಡ್ರೆ ಇಟ್ಕೊಂಡು ತಿಂಗಳ ತಿಂಗಳ ಕಲೆಕ್ಷನ್ ಮಾಡ್ತಾರೆ. ಜೈ ಮಾಡಿ ಅವ್ರನ್ನ ಇದು ಮಾಡಕ್ ಅವಕಾಶ ಮಾಡ್ಬೇಡಿ. 139 ಜನ ಬ್ರೋಕರ್ಸ್ ಅವ್ರೆ ಬೇಕಾದ್ರೆ ಹೊರಗಡೆ ಮಾಡಿ ಕಳಿಸ್ಕೊಡ್ಲಿ, ನನಗೆ ಬಂದು ಆಫೀಸರ್ ತೊಂದರೆ ಕೊಡಕ್ ಬೇಡ ಅಂತ ಅವ್ರು ಹೇಳ್ತಾರೆ. ನಾನು ಯಾವ್ದು ಕರ್ತ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ. ಕಾನೂನು ಬಿಟ್ಟು ನಾವು ಮಾಡಕ್ಕಾಗಲ್ಲ ಅಂತ ಅಷ್ಟೇ ಹೇಳ್ತೀವಿ. ಅದನ್ನ ಮಾಡಿ ಅಂತ ಹೇಳ್ತೀವಿ. ಅದು ಈಗ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.